ಇದೇ ಕೇಸಿಗೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಕರಾಳ ದಂದೆಯ ಮಾಹಿತಿಯನ್ನ ಆ ಆಲೆಮನೆಯನ್ನ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ರು ಅಲ್ಲಿನ ಕಾರ್ಮಿಕರು ಮಾತನಾಡಿದ್ದಾರೆ ವೀಕೆಂಡ್ ನಲ್ಲಿ ವಾರಾಂತ್ಯದಲ್ಲಿ ಗರ್ಭಿಣಿಯರನ್ನ ಕರೆತಂದು ಇಲ್ಲಿ ಅಬಾರ್ಷನ್ ಮಾಡಿಸ್ತಾ ಇದ್ರು ಅಂತ ಬಿಹಾರ ಮೂಲದ ಕಾರ್ಮಿಕರು ದಂದೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೊಟ್ಟಿದ್ದಾರೆ ಗರ್ಭಿಣಿಯರು ಬಂದಾಗ ಮಾತ್ರ ಸ್ಕ್ಯಾನಿಂಗ್ ಮಷಿನ್ ಇರ್ತಾ ಇತ್ತು ವೀಕೆಂಡ್ ಅಲ್ಲಿ ಕರ್ಕೊಂಡು ಬರಲಾಗ್ತಾ ಇತ್ತು ಅನ್ನೋದನ್ನ ಬಿಹಾರ ಮೂಲದ ಕಾರ್ಮಿಕರು ಹೇಳಿಕೊಂಡಿದ್ದಾರೆ अभी किधर चलते है भाई इधर कहना रास्ते में नहीं अभी गांव चलता है क्या पैसा छोड़ दिया भैया हमें पैसा नहीं चाहिए हमें जेल में जाना भैया इधर मिस्त्री को भी पुलिस ने कबूज मारा था हाँ पुलिस था हाँ कौन से टाइम में वो जब वो इधर ये जब ये पकड़ा गया था इधर ठीक है तो कितना भी है इधर ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ ನಂದೀಶ್ ಅಲ್ಲಿ ಆ ಕಾರ್ಮಿಕರು ಮಾತನಾಡಿದನ್ನ ಗಮನಿಸಿದ್ವಿ ಎಷ್ಟು ಸಮಯದಿಂದ ನಡೆಯತಾ ಇತ್ತು ಇದಂದೆ ಮತ್ತು ಯಾವ ರೀತಿ ಇದನ್ನ ರಹಸ್ಯವಾಗಿ ಮಾಡುತ್ತಾ ಇದ್ದರು ಏನು ಹೇಳ್ತಾರೆ ಸ್ಥಳೀಯರು ರಕ್ಷತ್ ಈ ಒಂದು ಆಲೆಮನೆ ಕಳೆದ 5-6 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತದ್ದು ಆ ಬಳಿಕ ಅಂದ್ರೆ ಆ ಹಿಂದೆ ಏನು ನವೀನ ಆರೋಪಿ ಇದ್ದಾನೆ ಆತನ ಅಕ್ಕನ ಮಾಲೀಕತ್ವದಲ್ಲಿ ಈ ಒಂದು ಆಲೆಮನೆಯು ಕೂಡ ನಡೆಕೊಂಡು ಬರ್ತಾ ಇರುತ್ತೆ ಕಳೆದ 2 ವರ್ಷಗಳಿಂದ ಈ ಒಂದು ಭ್ರೂಣಲಿಂಗ ಪತ್ತೆ ಒಂದು ದುಷ್ಕೃತ್ಯ ಈ ಒಂದು ಆಲೆಮನೆಯಲ್ಲಿ ನಡೆಯತಾ ಇತ್ತು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಇನ್ನು ಈ ಒಂದು ಆಲೆಮನೆಯಲ್ಲಿ ಇಲ್ಲಿ ಕಾರ್ಮಿಕರಾಗಿದ್ದಂತ ಬಿಹಾರಿ ಮೂಲದ ಇಬ್ಬರು ಕಾರ್ಮಿಕರು ಅದರ ಬಗ್ಗೆ ಆ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿರುವಂತದ್ದು ಅಂದ್ರೆ ಅವರು ನೇರವಾಗಿ ಹೇಳಿರುವಂತದ್ದು ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಈ ಒಂದು ಆಲೆಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದಿನಿಂದಲೂ ಕೂಡ ಈ ಒಂದು ದುಷ್ಕೃತ್ಯ ನಡೆಯತಾ ಇತ್ತು ಪ್ರತಿ ಭಾನುವಾರ ಅಂದ್ರೆ ವೀಕೆಂಡ್ ನಲ್ಲಿ ಈ ಒಂದು ಸ್ಥಳಕ್ಕೆ ಏನು ಗರ್ಭಿಣಿಯರನ್ನ ಕರ್ಕೊಂಡು ಬರ್ತಾ ಇದ್ರು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಅಂದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಈ ಆ ಒಂದು ಆಲೆಮನೆಗೆ ಗರ್ಭಿಣಿಯರನ್ನ ಕಾರಿನಲ್ಲಿ ಕರ್ಕೊಂಡು ಬರ್ತಾ ಇದ್ರು ಭಾನುವಾರ ಆ ಒಂದು ದುಷ್ಕೃತ್ಯವೂ ಕೂಡ ನಡೆಯತಾ ಇತ್ತು ಅಂದ್ರೆ ಇಲ್ಲಿ ತಂಡಪೋ ತಂಡವಾಗಿ ಗರ್ಭಿಣಿಯರು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅದನ್ನ ಪ್ರಶ್ನೆ ಮಾಡುವ ಒಂದು ಕೆಲಸವನ್ನ ಮಾಡ್ದೋ ಆದ್ರೆ ಮಾಲೀಕರು ಇಲ್ಲಿ ನೋಡಿಕೊಳ್ಳತಾ ಇದ್ದಂತಾ ಏನು ನವೀನ್ ಇದ್ದಾರೆ ಆ ಆರೋಪಿಗಳ ಅಕ್ಕನ ಮಕ್ಕಳು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಇದು ಯಾದ ಬೇರೆ ಒಂದು ಬಿಸಿನೆಸ್ ಸ್ತ್ರೀ ಶಕ್ತಿ ಸಂಘದ ಒಂದಷ್ಟು ಕಾರ್ಯಕ್ರಮಗಳಿದೆ ಆ ನಿಟ್ಟಿನಲ್ಲಿ ಬಂದಿರುವಂತದ್ದು ಆಲೆ ಮನೆಗೂ ಈ ಒಂದು ಮಹಿಳೆಯರು ಬರೋದಕ್ಕೂ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಎಂಬ ಮಾತುಗಳನ್ನು ಹೇಳಿರುವಂತದ್ದು ಈ ಒಂದು ಏನು ಕಟ್ಟಡ ಕಾಣ್ತಾ ಇದೆ ಇದೇ ಒಂದು ಕಟ್ಟಡ ಈ ಒಂದು ಕಟ್ಟಡದಲ್ಲೇ ಈ ಒಂದು ಸಣ್ಣ ಕೊಠಡಿಯಲ್ಲಿಯೇ ಆ ಒಂದು ಭ್ರೂಣಲಿಂಗ ಪತ್ತೆ ಕಾರ್ಯವೂ ಕೂಡ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಭಾನುವಾರ ಏನು ಬರ್ತಾ ಇದ್ರು ಅವರು ಗರ್ಭಿಣಿಯರ ಕರ್ಕೊಂಡು ಈ ಒಂದು ಕೊಠಡಿಯಲ್ಲಿ ನಡೆಯತಾ ಇತ್ತು ಅಲ್ಲದೆ ಅವತ್ತೇ ಇಲ್ಲಿಗೆ ಸ್ಕ್ಯಾನಿಂಗ್ ಮಷಿನ್ ಅನ್ನು ಕೂಡ ಬ್ಯಾಗ್ ನಲ್ಲೇ ತಕೊಂಡು ಬರ್ತಾ ಇದ್ರು ಭಾನುವಾರ ಹೊರತುಪಡಿಸಿ ಬೇರೆ ಯಾವತ್ತೂ ಕೂಡ ಇಲ್ಲಿ ಆ ರೀತಿಯ ಭ್ರೂಣಲಿಂಗ ಪತ್ತೆ ಕಾರ್ಯ ನಡೆಯತಾ ಇರಲಿಲ್ಲ ವೀಕೆಂಡ್ ಅನ್ನೇ ಅವರು ಆಯ್ಕೆ ಮಾಡ್ಕೊಂಡಿದ್ರು ಎಂಬ ಮಾಹಿತಿಯನ್ನ ಇದೀಗ ಈ ಒಂದು ಆಲೆಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಾ ಕಾರ್ಮಿಕರೇ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಇನ್ನು ಯಾವಾಗ ಈ ಮಾಧ್ಯಮಗಳು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತು ಆ ಬಳಿಕ ಇದೀಗ ಇಲ್ಲಿ ಬಿಹಾರಿ ಮೂಲದ ಏನು ಕಾರ್ಮಿಕರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅವರೆಲ್ಲರೂ ಕೂಡ ಸ್ಥಳದಿಂದ ಕಾಲ್ಕಿತ್ತಿರುವಂತದ್ದು ಅಂದ್ರೆ ಇಂತ ಒಂದು ಸ್ಥಳದಲ್ಲಿ ನಾವು ಕೆಲಸವನ್ನ ಮಾಡೋಲ್ಲ ಯಾಕೆಂದ್ರೆ ನಮಗೆ ಈ ವಿಚಾರವೇ ಕೂಡ ಗೊತ್ತಿರಲಿಲ್ಲ ಯಾವಾಗ ಪೊಲೀಸರು ಬಂದ್ರು ಮಾಧ್ಯಮದವರು ಬಂದ್ರು ಅದಾದ ಬಳಿಕ ನಮಗೆ ಇಲ್ಲಿ ಭ್ರೂಣಲಿಂಗ ಪತ್ತೆ ಕಾರ್ಯವೂ ಕೂಡ ನಡೆಯತಾ ಇತ್ತು ಎಂಬ ಮಾಹಿತಿಗಳನ್ನ ಅವರು ಕೂಡ ಹೇಳಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಕಳೆದ 4-5 ದಿನಗಳಿಂದಲೂ ಕೂಡ ಈ ಒಂದು ಆಲೆ ಮನೆ ರನ್ನಿಂಗ್ ಆಗ್ತಾ ಇತ್ತು ಕಬ್ಬು ನುರಿಯುವಂತ ಕೆಲಸವೂ ಕೂಡ ಆಗ್ತಾ ಇತ್ತು ಯಾವಾಗ ಬಿಹಾರಿ ಕಾರ್ಮಿಕರು ಒಂದು ರೀತಿ ಭಯಗೊಂಡು ಇದೀಗ ಕೆಲಸವನ್ನ ಬಿಟ್ಟು ತೆರಳಿರುವಂತದ್ದು ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಆಲೆ ಮನೆಯು ಕೂಡ ಸಂಪೂರ್ಣವಾಗಿ ಬಂದಾಗಿದೆ ಅಂತ ಹೇಳಬಹುದು ಸದ್ಯ ಇಲ್ಲಿ ಈ ಒಂದು ಆಲೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರೇ ಆ ಒಂದು ಭಯಾನಕ ಸತ್ಯವನ್ನ ಬಿಚ್ಚಿಟ್ಟಿರುವಂತದ್ದು ಅಂದ್ರೆ ವೀಕೆಂಡ್ ನಲ್ಲೇ ಇಂತಹ ಒಂದು ದುಷ್ಕೃತ್ಯವನ್ನ ಆ ಒಂದು ದುರುಳರು ಮಾಡ್ತಾ ಇದ್ರು ಎಂಬ ಮಾಹಿತಿಗಳನ್ನ ಇದೀಗ ನ್ಯೂಸ್ ಫಸ್ಟ್ ಜೊತೆ ಬಿಚ್ಚಿಟ್ಟಿರುವಂತದ್ದು ರಕ್ಷತ್ ಧನ್ಯವಾದ ನಂದೀಶ್ ಮಾಹಿತಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ